ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ ಬದಾಮಿಯ ಆದಿದೇವತೆ ಬನಶಂಕರಿ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಧೂರಿ ಜಾತ್ರೆಗಾಗಿ ಯಾವೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಮುಖಂಡ ಹೊಳೆಬಸು ಶೆಟ್ಟರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಬದಾಮಿ ಕ್ಷೇತ್ರದ ಅಧಿದೇವತೆ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರತಕ್ಕಂತದ್ದು ಒಂದು ತಿಂಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಬದಾಮಿ ಕ್ಷೇತ್ರದ ಅಧಿದೇವತೆಯ ಸನ್ನಿಧಾನದಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ಬಾದಾಮಿ ತಾಲೂಕು ಆಡಳಿತ ಮತ್ತು ಕಾಂಗ್ರೆಸ್ ಶಾಸಕರಾಗಿರತಕ್ಕಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಆಗಿರೋದ್ರಿಂದ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಜಾತ್ರೆಯಲ್ಲಿ ವಹಿಸಲಾಗಿದೆ ಅನ್ನೋದರ ಕುರಿತು ನಮ್ಮ ಜೊತೆ ಈಗ ಈ ಒಂದು ಪೂರ್ವ ಸಿದ್ಧತೆ ಬಗ್ಗೆ ಮಾತನಾಡಲು ಹೊಳೆಬಸು ಸಟ್ಟರ್ ಅವರು ಇದ್ದಾರೆ ಸರ್ ಜಾತ್ರಾ ಕಮಿಟಿಯಿಂದ ದೇವಿಯ ಒಂದು ಜಾತ್ರೆಗೆ ಯಾವ ರೀತಿಯಾದ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ಈಗ ಬದಾಮಿಗೆ ಎಂಟ್ರಿ ಆಕರ ಜನರು ಏನು ಕೋನಮ್ಮ ಗುಡಿ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಂದ ಹಿಡಿದು ಅಪ್ ಟು ಬನಶಂಕರಿ ಮಠನು ಯಾವುದೇ ಗಾಡಿ ನಿಂದಿರಲಾರ್ದಂಗೆ ಪಾರ್ಕಿಂಗ್ ವ್ಯವಸ್ಥೆ ಯಾವುದೇ ಭಕ್ತಾದಿಗಳು ಬಂದರೂ ಸೀದಾ ದೇವಸ್ಥಾನಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಅಲ್ಲಲ್ಲಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೊದಲೇದಾಗಿ ಇದು ಬಂದು ಬದಾಮಿಯಿಂದ ಒಂದು ಕಡೆಯಿಂದ ಬರೆದರೆ ಗದಗದಿಂದ ಬಂದು ರೋಣದ ಕಡೆಯಿಂದ ಬರ್ತಕ್ಕಂಥ ಗಾಡಿಗಳಾಗಲಿ ಶಿವಯ ಮಂದಿರ ಕಡೆಯಿಂದ ಬರ್ತಕ್ಕಂಥದ್ದಾಗಲಿ ಈ ಕಡೆ ಯರಗೋಪ ರೋಡ್ನಾಗಿಂದ ಜನ ಬರ್ತಕ್ಕಂಥದ್ದಾಗಲಿ ಎಲ್ಲ ಕಡೆಯೂ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಅಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ ಅದ ಅಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಮುಂದೆ ರಸ್ತೆ ಕೂಡ ಪೂರ್ತಿ ಬೀದಿ ದೀಪ ಆಗಲಿ ಈ ಬದಾಮಿಯಿಂದ ಬನಶಂಕರಿವರೆಗೂ ಬೀದಿ ದೀಪ ಆಗಲಿ ಯರಗೋಪದಿಂದ ಏನು ಅದು ಬನಶಂಕರಿದಾಗಲಿ ಶಿವಯ ಮಂದಿರ ರಸ್ತೆ ಆಗಲಿ ಚೋಳಚಗುಡದಿಂದ ಬರುವ ರಸ್ತೆ ಆಗಲಿ ಎಲ್ಲ ಕಡೆಯೂ ಬೀದಿ ದೀಪದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಮತ್ತು ಎಲ್ಲ ಕಡೆಯೂ ಸಿ ಸಿ ಕ್ಯಾಮ್ರಾವನ್ನು ಕೂಡ ಅಧಿಕಾರಿಗಳು ಈಗಾಗಲೇ ಕುಂದಿರಿಸ್ಯಾರ ಸಿ ಸಿ ಕ್ಯಾಮ್ರಾ ಮೂಲಕ ಯಾವುದೇ ಜನರಿಗೆ ತೊಂದರೆ ಆಗಬಾರ್ದು ಮತ್ತು ಕಳುವು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಯಾವುದೋ ಟ್ರಾಫಿಕ್ನಾಗು ಎಲ್ಲೆಲ್ಲಿ ಏನೇನಾಗೈತೆ ಅನ್ನೋದನ್ನು ನೋಡೋಕ್ಕೂ ಕೂಡ ಲೈವ್ ಇಟ್ಟಿರ್ತಕ್ಕಂಥದ್ದು ಕೆಲಸ ಎಲ್ಲ ಕಡೆಯೂ ನಾಟಕ ಥಿಯೇಟ್ರ್ ಮುಂದಾಗಲಿ ಪ್ರತಿಯೊಂದು ಕ್ಷೇತ್ರದಾಗೂ ಬನಶಂಕರಿ ಜಾತ್ರೆಯಲ್ಲಿ ಯಾರಿಗೆ ಏನೂ ತೊಂದರೆ ಆಗಲಾರಂಥ ವ್ಯವಸ್ಥೆಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೂಚನೆ ಮೇರೆಗೆ ಕೆಲಸ ನಡೀತಾ ಇದೆ ಮತ್ತು ಕೆರೆ ಏನು ನಮ್ಮ ಹರಿದ್ರ ತೀರ್ಥಕ್ಕೆ ಬರ್ತಕ್ಕಂಥ ನೀರು ಶುದ್ಧವಾದಂಥ ನೀರನ್ನು ಕೂಡ ಈ ಕೆನಾಲ್ ಮುಖಾಂತರ ಈಗಾಗಲೇ ಫುಲ್ ಆಗಿದೆ ಇನ್ನು ಕಂಟಿನ್ಯೂ ಅದು 15 ದಿವಸಗಳ ಕಾಲ ನೀರು ಪೂರ್ತಿ ಇರ್ತೈತೆ ಅಂತ ಅನ್ನೋದು ಒಂದು ಕಡೆ ಆದರೆ ಮತ್ತು ಮನರಂಜನೆಗಾಗಿ ಅನೇಕ ಕಾರ್ಯಕ್ರಮ ಕೂಡ ನಾಟಕ ಕಂಪ್ನಿಯವರಾಗಲಿ ಬೇರೆ ಬೇರೆ ವ್ಯಾಪಾರಸ್ಥರಾಗಲಿ ಮಳಿಗೆಗಳನ್ನು ಹಾಕ್ಕೊಂಡು ಎಲ್ಲ ಸಾರ್ವಜನಿಕರಿಗೂ ಕೂಡ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾಗಿದೆ ಸರ್ ಈ ಸರಿ ಎಷ್ಟು ಜನಸಂಖ್ಯೆ ಸೇರಬಹುದು ಅಮ್ಮನವರ ಒಂದು ದರ್ಶನ ಪಡಲಿಕ್ಕೆ ಹರಿದು ಬರಬಹುದು ಅನ್ನೋ ಒಂದು ಲೆಕ್ಕಾಚಾರ ನಿಮ್ಮಲ್ಲಿ ನನ್ನ ಒಂದು ಅಂದಾಜು ಪ್ರಕಾರ 2 ವರ್ಷ ಕೋವಿಡ್ ಇರುವುದರಿಂದ ಆವಾಗ 1.5-2 ಲಕ್ಷ ಜನ ಸೇರ್ತಿತ್ತು ಆದರೆ ಈ ಬಾರಿ ನಾವು ಇವತ್ತು ನಿನ್ನೆ ನಾನು ಎಲ್ಲ ನಮ್ಮ ಮುಖಂಡರು ಸೇರಿ ಯಾತ್ರೆಯನ್ನು ಏನೇನು ಕಾಮಗಾರಿ ಏನೇನಾಗಿದೆ ಅಂತ ಸಿದ್ದರಾಮಯ್ಯ ಸಾಹೇಬರ ಸೂಚನೆ ಮೇರೆಗೆ ಏನು ಅಡ್ಡಾಡಿದ್ವಿ ಈಗ ನೋಡಿದರೆ ಬಹುತೇಕ ನಮಗೆ ಈಗ ಅಲ್ಲಿ ಏನಿದ್ರೂ 50,000-1 ಲಕ್ಷ ಡೈಲಿ ಶುರುವೇ ಇದೆ ಈ ಅಂದಾಜು ಈ ಲೆಕ್ಕ ಹಿಡಿದ್ರೆ ಸುಮಾರು ನಮಗೆ 6-7 ಲಕ್ಷ ಜನರ ಆ ಜಾತ್ರೆ ದಿವಸ ಬರ್ತಾರೆ ಒಂದು ತಿಂಗಳವರೆಗೆ ನಡೀತೈತೆ ಜಾತ್ರೆ ಒಂದು ದಿವಸದ್ದಲ್ಲ ಒಂದು ತಿಂಗಳವರೆಗೂ ನಡೀತೈತಿ ಮತ್ತು ಜಾತ್ರೆ ದಿವಸ ಅಂದ್ರೆ ಸಿಕ್ಕಾಪಟ್ಟಿ ಜನ 4-5 ಲಕ್ಷ ಅಂತೂ ಕಡಿಮೆ ಅಂತ ಅನ್ನಿಸ್ತೈತಿ ಅಷ್ಟು ಜನ ಮಹಾರಾಷ್ಟ್ರದಿಂದ ಆಗಲಿ ಬೇರೆ ಬೇರೆ ರಾಜ್ಯದಿಂದ ತೆಲಂಗಾಣ ಆಗಲಿ ಹೈದರಾಬಾದ್ ಆಗಲಿ ಬೇರೆ ಬೇರೆ ಕಡೆಯಿಂದನೂ ಜನ ಜಾಸ್ತಿ ಬರ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದು ತಿಂಗಳ ಕಾಲ ನಡೆಯುವ ಬಾದಾಮಿ ಕ್ಷೇತ್ರದ ಅಧಿದೇವತೆ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಜಾತ್ರಾ ಕಮಿಟಿಯ ಎಲ್ಲ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು ಬರ್ತಕ್ಕಂಥ ಒಂದು ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದ ನಿಟ್ಟಿನಲ್ಲಿ ಕ್ರಮ ವಹಿಸಿರ್ತಕ್ಕಂಥ ಕುರಿತು ಆ ಒಂದು ವಿಷಯದ ಬಗ್ಗೆ ಬಾದಾಮಿ ಕಾಂಗ್ರೆಸ್ ಮುಖಂಡ ಹಾಗೂ ಜಾತ್ರಾ ಮಹೋತ್ಸವದ ಸದಸ್ಯ ಹೊಳೆಬಸು ಸಟ್ಟರ್ ಅವರು ಹೇಳಿರ್ತಕ್ಕಂಥದ್ದು ಬಾದಾಮಿಯಿಂದ ನಿಜಗುಣ ಮಠಪತಿ ಪವರ್ ಟಿವಿ ಬಾಗಲಕೋಟೆ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ